ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಕೃಷಿ ಚಾನಲ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನ್ಯೂ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನುಗ್ಗೆಗುಡದ ಕುಡಿನ ಚೂಟೋದು ಹೇಗೆ ಮತ್ತು ಅದ್ರ ಚೂಟೋದ್ರಿಂದ ಏನೇನು ಉಪಯೋಗಗಳಿದ್ದಾವೆ ಅಂತೇಳಿ ನಿಮಗೆ ನೀಟಾಗಿ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಇವತ್ತು ಕುಡಿನ ಚೂಟಿದ ಮೇಲೆ ರಿಸಲ್ಟ್ ಏನಾಗಿದೆ ಅಂದರೆ, ಅದು ಕುಡಿ ಚೂಟದ ಮೇಲೆ ಹೇಗೆ ಕಾವಲು ಹೊಡೆದು ಇದು ಕುಡಿ ಚಿಗುರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಎಷ್ಟೊಂದು ಕಾವಲು ಹೊಡೆದಿದೆ. ಒಂದು ಕುಡಿ ಚೂಟಿದ್ದಕ್ಕೆ ಎರಡು ಮೂರು ಕಾವಲು ಹೊಡೆದು ಬೆಳೆದಿದೆ. ನೋಡಿ, ಬನ್ನಿ, ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಹಾಗೆ ಇಲ್ಲಿ ಕುಡಿ ಕುಡಿ ಕಡೆ ನೋಡಿ ನೋಡಿ, ಇಲ್ಲಿ ಎರಡೆರಡು ಹೊಡೆದಿದೆ ನೋಡಿ. ಮೇಲೆ ಮೇಲ್ ಬ್ರಾಂಚಸ್ ಇದೆಯಲ್ಲ, ಅದರಲ್ಲಿ ಒಂದು ಹೊಡೆದಿದೆ, ನಾವು ಚೂಟಿರ್ತೀವಲ್ಲ ಅದರಲ್ಲಿ, ಮತ್ತು ಅದ್ರ ಕೆಳಗಿಂದ್ರಲ್ಲಿ ಒಂದು ಹೊಡೆದಿದೆ ನೋಡಿ. ನೋಡಿ, ಅಲ್ಲಿ ಕಾಣಿಸುತ್ತೆ. ಹೀಗೆ ಕುಡಿನ ಚೂಟಿದ್ರೆ ತುಂಬ ಎತ್ತರಕ್ಕೆ ಬೆಳೆಯೋದಿಲ್ಲ, ಹರಡ್ಕೊಂಡು ಬೆಳೆಯುತ್ತೆ. ಹಾಗೆ ಬ್ರಾಂಚಸ್ಸು ಜಾಸ್ತಿ ಆಗುತ್ತೆ. ಹೀಗೆ ಬ್ರಾಂಚಸ್ ಜಾಸ್ತಿ ಆಗೋದ್ರಿಂದ ನಮಗೆ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ. ನೋಡಿ, ಇದರಲ್ಲಿ ಹೇಗೆ ನೋಡಿ, ಅಲ್ಲಿ ಮೇಲೆ ಚೂಟಿದ್ದೀವಿ, ಅದು ಕಾಣಿಸ್ತಾ ಇದೆ ನಿಮಗೆ, ಆದರೂ ಕೆಳಗಡೆ ಹೊಡೆದಿದೆ ನೋಡಿ. ಅಲ್ಲಿ ಅದಕ್ಕಿಂತ ಕೆಳಗಡೆ ಇರೋಂಥ ಬ್ರಾಂಚಸ್ಸಲ್ಲಿ ನೋಡಿ, ಅದು ಹೊಡಿತಾ ಇದೆ, ಕುಡಿ ಚಿಗುರ್ತಾ ಇದೆ ನೋಡಿ. ನೋಡಿ, ಇಲ್ಲಿ ಇಲ್ಲಿ ಕೆಳಗಡೆ ಒಂದಿದೆ, ಮತ್ತು ಅಲ್ಲಿ ಚೂಟಿದ್ದೀವಲ್ಲ ಅಲ್ಲೊಂದು ಹೊಡೆದಿದೆ ಬ್ರಾಂಚಸ್. ಈ ಥರ ಚೂಟದೇ ಇದ್ರೆ ಏನಾಗುತ್ತೆ ಅಂದರೆ, ಅದೊಂದೇ ಬ್ರಾಂಚು ಬೆಳ್ಕೊತಾ ಹೋಗುತ್ತೆ, ಸುಮ್ಮನೆ ಹೈಟಾಗಿ ಬೆಳೆದು ಬಿಡುತ್ತೆ, ಮತ್ತು ಇಳುವರಿನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇನ್ನೊಂದು ಗಿಡ ಇದು ನೋಡಿ, ಇದು ಮೇಲ್ ಚೂಟಿರುವಂಥದ್ದು, ಇದು ಕುಡಿನ ನೋಡಿ, ಇಲ್ಲಿ ಸೈಡಲ್ಲೆಲ್ಲ ಹೊಡೆದಿದೆ ನೋಡಿ, ಕೆಳಗಡೆ ಒಂದು ಹೊಡೆದಿದೆ. ಈ ಥರ ಈ ಥರ ಹೊಡೆಯಲ್ಲ, ಚೂಟದೇ ಇದ್ರೆ ಏನಾಗುತ್ತೆ ಅಂದರೆ, ಸುಮ್ಮನೆ ಹಿಂಗೆ ಸ್ಟ್ರೈಟಾಗಿ ಬೆಳ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ನೋಡಿ, ಇಲ್ಲೆಲ್ಲ ಬ್ರಾಂಚಸ್ ಇದೆಯಲ್ಲ, ಅದರ ಜೊತೆಯಲ್ಲಿ ಮತ್ತೆ ಇನ್ನೊಂದೊಂದು ಹೊಡ್ಕೊಳ್ಳುತ್ತೆ, ಇಲ್ಲಾಂದರೆ ಸುಮ್ಮನೆ ಸ್ಟ್ರೈಟಾಗಿ ಬೆಳ್ಕೊಂಡು ಹೋಗ್ಬಿಡುತ್ತೆ ಸುಮ್ಮನೆ ಮೇಲಕ್ಕೆ. ನೋಡಿ, ಇದೆಲ್ಲ ನುಗ್ಗೆ ಗಿಡನೂ ನಾವು ಅಡಿಕೆ ಗಿಡದಲ್ಲೇ ಹಾಕಿರೋವಂಥದ್ದು, ನಿಮಗೆಲ್ಲ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ನುಗ್ಗೆ ಗಿಡ ಹಾಕೋದ್ರಿಂದ ಅಡಿಕೆ ಗಿಡನೂ ಕೂಡ ಚೆನ್ನಾಗಿರುತ್ತೆ, ಯಾಕೆಂದರೆ ಇದು ನೈಟ್ರೋಜನ್ನ ಸಪ್ಲೈ ಮಾಡುತ್ತೆ ಭೂಮಿಗೆ, ಸಾರಜನಕ ಅಂತೀವಲ್ಲ ಅದನ್ನು ಸಪ್ಲೈ ಮಾಡುವಂಥದ್ದು ಇದು. ಮತ್ತು ಇದರಿಂದ ಆಮೇಲೆ ದೊಡ್ಡದಾದ ಮೇಲೆ ವರ್ಷಕ್ಕೊಂದ್ಸರಿ ಕಟಾವು ಮಾಡಬೇಕು. ಹಾಗೆ ವರ್ಷಕ್ಕೊಂದ್ಸರಿ ಕಟಾವು ಮಾಡಬೇಕಾದ್ರೆ, ಈ ದೊಡ್ಡದಾಗಿ ಬೆಳ್ಕೊಂಡಿರುತ್ತೆ, ಇದನ್ನು ಕಟ್ ಮಾಡಿದಾಗ ಇದ್ರ ಸೊಪ್ಪು ಏನು ಬರುತ್ತೆ ಅದೆಲ್ಲದನ್ನು ಕೂಡ ಅಡಿಕೆ ಗಿಡದ ಬಡ್ಡಿಗೆ ಹಾಕ್ಬೋದು. ಹಿಂಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಗೊಬ್ಬರನೂ ಆಗುತ್ತೆ, ಪ್ಲಸ್ ಇದರಲ್ಲಿ ಕಾಯಿ ಇಳುವರಿ ಯಾವ ಟೈಮಲ್ಲಿ ಜಾಸ್ತಿ ಇರುತ್ತೋ ಆ ಟೈಮ್ನಲ್ಲಿ ನಾವು ಹಾರ್ವೆಸ್ಟಿಂಗ್ ಮಾಡಿ ಮಾರಿದ್ರೆ ಅದರಲ್ಲೂ ಕೂಡ ದುಡ್ಡು ಬರುತ್ತೆ. ಮತ್ತು ಇದಕ್ಕೆಲ್ಲ ಅಡಿಕೆ ಗಿಡ ಗೊಬ್ಬರನೂ ಆಗುತ್ತೆ, ನೈಟ್ರೋಜನ್ ಸಪ್ಲೈನೂ ಮಾಡುತ್ತೆ. ಒಂದು ರೀತಿ ಚೆನ್ನಾಗಿದೆ ಇದು, ಇವನು ಅಡಿಕೆ ಗಿಡದಲ್ಲೇ ಅಂತರ ಬೆಳೆ ಮಾಡೋದ್ರಿಂದ ತುಂಬ ಅನುಕೂಲ ಇದೆ ನೋಡಿ. ಇದೆಲ್ಲ ಕಟ್ ಮಾಡಿರೋವಂಥದ್ದು, ಕುಡಿನ ಎಲ್ಲ ಚೂಟಿರೋವಂಥದ್ದು. ನೀವು ಕುಡಿ ಚೂಟಬೇಕಾದ್ರೆ ಬರೀ ನೀವು ಕೈನಲ್ಲೇ ಚೂಟ್ಬೋದು, ಬಟ್ ಅದು ಕತ್ತರಿ ಬರುತ್ತೆ, ಅದನ್ನು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಚೆನ್ನಾಗಿ ಯಾವುದೇ ರೀತಿ ಬ್ರಾಂಚಸ್ಸು ಹಾಳಾಗದೆ ನೀಟಾಗಿ ಅದು ಕಟ್ ಮಾಡುತ್ತೆ ಕತ್ತರಿ ಆದರೆ. ಇಲ್ಲ ಅಂತಂದರೆ ಕೈನಲ್ಲೇ ಏನು ತೊಂದರೆ ಇಲ್ಲ, ಯೂಸ್ ಮಾಡ್ಬೋದು, ಕೈನಲ್ಲೇ ಚೂಟ್ ಹಾಕ್ಬೋದು. ಅಂದರೆ ನೀಟಾಗಿ ಚೂಟ್ಬೇಕು, ಯಾವುದೇ ರೀತಿ ಅದಕ್ಕೆ ಹಾನಿ ಆಗದೆ ಇರೋ ಥರ ಚೂಟ್ಬೇಕು ನೋಡಿ. ಇದೆಲ್ಲ ಎರಡು ಮೂರು ಕಡೆ ಹೊಡ್ಕೊಂಡಿದೆ ನೋಡಿ, ಎಲ್ಲ ಎಷ್ಟು ನೀಟಾಗಿ ನೋಡಿ, ಎರಡು ಮೂರೆಲ್ಲ ಬಂದಿದೆ. ನಾವು ಇದೆಲ್ಲ ಡ್ರಿಪ್ ಇರಿಗೇಷನಲ್ಲೇ ಮೇಂಟೈನ್ ಮಾಡ್ತಾ ಇರೋವಂಥದ್ದು. ನಾಲ್ಕು ಗಿಡದ ಮಧ್ಯದಲ್ಲಿ ಒಂದೊಂದು ನುಗ್ಗೆ ಗಿಡ ಹಾಕಿರೋವಂಥದ್ದು. ಇದು 8 ಫೀಟ್ ಬೈ 8 ಫೀಟ್ ಅಡಿಕೆ ಗಿಡ ಇರೋವಂಥದ್ದು. ಇವೆಲ್ಲ 2 ತಿಂಗಳ ಗಿಡ, 3 ತಿಂಗಳಿಗೆ ತುಂಬಿದ ಮೇಲೆ ಇವೆಲ್ಲ ಹೂ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ.
ನೆಕ್ಸ್ಟ್ ಡೇದಲ್ಲಿ ನಿಮಗೆ ಹೂ ಬಿಟ್ಟಾಗ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.